डीएन सिनिमास ब्यानर अडियल्लि उपाध्यक्ष सिनिमा कारण इष्टे ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಇವಾಗ ಉಮಾಪತಿ ಫಿಲ್ಮ್ಸ್ ಅಂತ ಬಂದ್ರೆ ಬರಿ ಕಮರ್ಷಿಯಲ್ ಸಿನಿಮಾಸ್ ಮಾಡ್ತಾ ಇರ್ತೀವಿ ಇದು ಕಮರ್ಷಿಯಲ್ ಅಂಡ್ ಎಕ್ಸ್‌ಪರಿಮೆಂಟಲ್ ಸಿನಿಮಾ ಮತ್ತೆ ನ್ಯೂ ಕಮರ್ಸ್ ಗೆ ಅವಕಾಶ ಕೊಡಬೇಕು ಅಂತ ಆ ಉದ್ದೇಶದಲ್ಲಿ ಮಾಡ್ತಾ ಇದೀವಿ ಮೊದಲನೇದಾಗಿ ಇಲ್ಲಿ ನರೆದಿರೋ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ನನ್ನ ಧನ್ಯವಾದಗಳು ಅದೇ ರೀತಿ ನನ್ನ ಇಂಡಸ್ಟ್ರಿಯ ಸ್ನೇಹಿತರುಗಳು ಸಾಕಷ್ಟು ಜನ ಬಂದಿದ್ದಾರೆ ಸಾಕಷ್ಟು ಜನ ಇದೊಂದು ಮೂರ್ತ ಇಷ್ಟು ಚೆನ್ನಾಗಿ ಆಗಕ್ಕೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿಎನ್ ಸಿನಿಮಾಸ್ ಅಡಿಯಲ್ಲಿ ಉಪಾಧ್ಯಕ್ಷ ಶುರು ಮಾಡ್ತಿರೋ ಉದ್ದೇಶ ಇಷ್ಟೇ ಇವಾಗ ನಾನು ಒಂದು ಮೂರು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡು ಅದು ಒಂದು ಫಿಲ್ಮ್ ಫೇರು ನನಗೆ ಬರಲಿಲ್ಲ ಖುಷಿ ಏನು ಅಂದರೆ ನನ್ನ ವೈಫ್ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದೆ ಒಂದಲ್ಲ ಎರಡಲ್ಲ ಅಂತ ಕಮರ್ಷಿಯಲಿ ಅಂತ ಏನು ವರ್ಕೌಟ್ ಆಗಿಲ್ಲ ಬಟ್ ಹೆಸರು ಕೀರ್ತಿ ತುಂಬ ಚೆನ್ನಾಗಿ ಬಂತು ಬೆಲೆನೇ ಕಟ್ಟಕ್ಕಾಗದಿರೋ ಒಂದು ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡು ಅದೇ ರೀತಿ ಒಂದು ಮುಂಬೈ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಎಲ್ಲ ಸಿಕ್ತು ಆ ಉದ್ದೇಶದಲ್ಲಿ ಉಪಾಧ್ಯಕ್ಷನು ಅದೇ ರೀತಿನೇ ಆಗಬೇಕು ಅಂತ ಹೇಳಿದೆ ಕಮರ್ಷಿಯಲಿ ಇರ್ಬೋದು ಮತ್ತು ಫೇಮ್ ವೈಸ್ ಇರ್ಬೋದು ತುಂಬ ಚೆನ್ನಾಗಿ ಆಗಬೇಕು ಅಂತಲೇ ಅನಿಲ್ ಡೈರೆಕ್ಟ್ರು ಮತ್ತು ಚಿಕ್ಕಣ್ಣ ಡಿ ಒ ಪಿ ನಮ್ಮ ಶೇಖರ್ ಚಂದ್ರ ಸರ್ ಇರ್ಬೋದು ಪ್ರತಿಯೊಬ್ಬರನ್ನು ಕಾಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಪ್ರೊಡ್ಯೂಸರ್ ಬಂದು ನನ್ನ ವೈಫು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಸೊ ಆಬ್ವಿಯಸ್ಸಾಗಿ ನಾನು ಜಿ ಪಿ ಹೋಲ್ಡ್ರಾಗಿ ನಾನೇ ಮಾತಾಡ್ತಾ ಇದ್ದೀನಿ ಸಾಕಷ್ಟು ಕಾರಣಾಂತರಗಳಿಂದ ಅಂದರೆ ನಮ್ಗೆ ಇವಾಗ ಕಮರ್ಷಿಯಲಿ ವರ್ಕ್ ಆಗಬೇಕಾಗಿತ್ತು ಇವಾಗ ಏನಾಗ್ತದೆ ಅಂದರೆ ಇವಾಗ ನನ್ನ ಕೈಯಲ್ಲಿ 100 ಕೆಜಿ ಹೊರೋ ಶಕ್ತಿ ಇದ್ದರೆ ಮಾತ್ರ ನಾನು ಹೊರಬೇಕಿಲ್ಲ ಅಂದರೆ ನನ್ನ ಮೈ ಮೇಲೆ ಹಾಕ್ಕೊಂಡಾಗ ನಾನು ಕೊಲ್ಯಾಪ್ಸ್ ಆಗ್ತೀನಿ ಅದು ಆಗಬಾರ್ದು ಅಂತಲೇ ಅವರು ಒಪ್ಪಿಗೆ ಪಡೆದ ಇದನ್ನು ಮುಂದುವರಿಸಿ ಅನಿಲ್ ಅವ್ರ ಅಸೋಸಿಯೇಷನಲ್ಲಿ ಮಾಡ್ತಾ ಇದ್ದೀವಿ ಸರ್ ಆ್ಯಂಡ್ ಈಗಾಗಲೇ ತಾವು ಪ್ರಶ್ನೆ ಕೇಳಿದ್ರಿ ಅಧ್ಯಕ್ಷ ಸೀಕ್ವಲ್ ಇದಕ್ಕೆ ಅಬ್ಜೆಕ್ಷನ್ ಬರಲ್ವ ಅಂತ ಸರ್ ಇವಾಗ ಏನಾಗ್ತದೆ ಅಂದರೆ ನಮ್ಮ ಫಿಲ್ಮ್ ಚೇಂಬರ್ ಇರ್ಬೋದು ಇವಾಗ ನನ್ನ ಹೆಬ್ಬುಲಿ ರಾಬರ್ಟ್ ಮತಗಜ ಮಾಡಿದ್ದೀನಿ ಇಷ್ಟು ವರ್ಷ ಅಂತ ಆದಮೇಲೆ ಅದು ಪ್ರೊಡ್ಯೂಸರ್ಗೆ ಟೈಟ್ಲ್ ಸೇರಿರಲ್ಲ ಅದು ಯಾರು ಬೇಕಾದರೂ ತೊಗೋಬೋದು ಇವಾಗ ದೊರೆ ಅನ್ನೋ ಟೈಟ್ಲು ನಾನು ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ಅದು ಹಳೆ ಪ್ರೊಡ್ಯೂಸರ್ದಿತ್ತು ಇಷ್ಟು ವರ್ಷ ಅಂತ ಸೀಮಿತ ಇರುತ್ತೆ ಅದಾದಮೇಲೆ ಯಾರು ಬೇಕಾದ್ರೂ ತೊಗೋಬೋದು ಇವಾಗ ಉಪಾಧ್ಯಕ್ಷ ಅನ್ನೋ ಟೈಟ್ಲು ನಾವು ಹೊಸದಾಗಿಟ್ಟು ಮಾಡ್ತಾ ಇದ್ದೀವಿ ಯಾಕಂದರೆ ನಮಗೆ ಸ್ಕ್ರಿಪ್ಟ್ ಇಂಪಾರ್ಟೆಂಟ್ ಸ್ಕ್ರಿಪ್ಟ್ಗೆ ಸೂಟಬಲ್ ಇರುವಂಥ ಆ್ಯಪ್ಟ್ ಇರುವಂಥ ಟೈಟ್ಲು ಬಂದು ಉಪಾಧ್ಯಕ್ಷ ಅಂತ ಸೊ ಹಂಗಾಗಿ ಉಪಾಧ್ಯಕ್ಷ ಅಂತ ಇಟ್ಟು ಅಧ್ಯಕ್ಷ ಸೀಕ್ವಲ್ ಅಂತ ಯಾಕೆ ಕರಿತೀವಿ ಅಂದರೆ ಆಲ್ಮೋಸ್ಟ್ ಅಲ್ಲಿರೋ ಒಂದು ಸ್ಟಾರ್ ಕ್ಯಾಸ್ಟು ಅದೇ ಸೇಮ್ ಕತೆ ಇಲ್ ಕಂಟಿನ್ಯೂ ಆಗ್ತದೆ ಅಲ್ಲಿ ಅಧ್ಯಕ್ಷ ಎಷ್ಟು ಡಾಮಿನೇಟ್ ಕ್ಯಾರೆಕ್ಟರ್ ಇತ್ತು ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟ್ರು ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡಿರೋದು ಯಾಕೆಂದರೆ ಇವರು ಅದಕ್ಕೆ ಅಷ್ಟು ಜೀವ ತುಂಬಿರೋದಕ್ಕೆ ಸೊ ಅದನ್ನು ನಾವು ಅಲ್ಲೇ ಬಿಟ್ಕೊಡ್ಬಾರ್ದು ಅಂತೇಳಿ ಉಪಾಧ್ಯಕ್ಷನ ಟೇಕ್ ಆಫ್ ಮಾಡ್ತಾ ಇದ್ದೀವಿ ಸರ್ ಸರ್ ಇದು ಒಂದಷ್ಟು ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಫಸ್ಟ್ ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ ಇವಾಗ ಚಿಕ್ಕಣ್ಣ ಅವ್ರು ಇರಬೇಕಾದ್ರೆ ಚಿಕ್ಕಣ್ಣ ಅವ್ರನ್ನ ಜನ ಇಷ್ಟಪಡೋದೇನಕ್ಕೆ ನಗಿಸೋದಕ್ಕೆ ಮತ್ತು ಒಬ್ಬ ಕಾಮಿಡಿಯನ್ ಆಗಿ ಪ್ರತಿಯೊಬ್ಬರು ಮನಸ್ಸಿಗೆದ್ದಿದ್ದಾರೆ ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಕಮರ್ಷಿಯಲಿ ಹೀರೋಯಿಸಮ್ ಬರಬಾರದು ಚಿಕ್ಕಣ್ಣ ಅವರು ಅಧ್ಯಕ್ಷಲ್ಲಿ ಹೆಂಗಿದ್ರು ಉಪಾಧ್ಯಕ್ಷ ಅಲ್ಲಿ ಹಂಗೆ ಇರ್ತಾರೆ ಹಂಗೆ ನಗಿಸ್ತಾರೆ ಅವರ ಯಾವ ವಿಚಾರದಲ್ಲಿ ಅವ್ರ ಟ್ಯಾಲೆಂಟ್ ನೋಡಿ ಜನ ಏನು ಇಷ್ಟಪಟ್ಟಿದ್ದಾರೆ ಅದೇ ಟ್ಯಾಲೆಂಟ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಆ್ಯಂಡ್ ಮೋರ್ ಓವರ್ ಏನು ಅಂದರೆ ಕತೆ ಅಂತ ಬಂದಾಗ ಒಂದು 6-7 ಜನ ಸ್ನೇಹಿತರುಗಳು ಅದು ನಮ್ಮ ಸಂಪಾದನೆ ಅಲ್ಲ ಚಿಕ್ಕಣ್ಣವ್ರ ಸಂಪಾದನೆ ಇದು ಸೊ ಸಾಕಷ್ಟು ಜನ ಕೂತ್ಕೊಂಡು ಒಂದು 2-3 ತಿಂಗಳವರೆಗೂ ಒಂದು ಲೈನ್ ತೊಗೊಂಡು ಅದಾದಮೇಲೆ 1 ವರ್ಷ ಕತೆ ಮಾಡಿದ್ದೀವಿ ಸೊ ಅದು ಇಂಥ ಒಬ್ಬ ವ್ಯಕ್ತಿ ಕತೆ ಮಾಡಿರೋದು ಅಂತೇನಿಲ್ಲ ಸರ್ ಅದನ್ನು ಒಂದು 5-6 ಜನ ವರ್ಕ್ ಮಾಡಿ ಒಂದು 5-6 ಜನ ಒಬ್ಬರು ಹೇಳಿ ಹೇಳಿ ಇವಾಗ ತರುಣ್ ಸುಧೀರ್ ಅವರು ಒಂದಷ್ಟು ವರ್ಕ್ ಮಾಡಿದ್ದಾರೆ ಅನಿಲ್ ಅವರು ವರ್ಕ್ ಮಾಡಿದ್ದಾರೆ ಚಂದ್ರಮೋಹನ್ ವರ್ಕ್ ಮಾಡಿದ್ದಾರೆ ಅದೇ ರೀತಿ ಡಾಕ್ಟರ್ ಸೂರ್ಯ ಅವರು ವರ್ಕ್ ಮಾಡಿದ್ದಾರೆ ಆಮೇಲೆ ನಮ್ಮ ರಾಜಶೇಖರ್ ಅವರು ಡೈಲಾಗ್ ರೈಟರ್ ಅವರು ವರ್ಕ್ ಮಾಡಿದ್ದಾರೆ ಹಿಂಗೆ ಸಾಕಷ್ಟು ಜನ ಇನ್ಪುಟ್ಸ್ ಕೊಟ್ಟು ಇದೊಂದು ಮಿಕ್ಸ್ಚರ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್ಸ್ ಒಪಿನಿಯನ್ನು ಒಂದು ಇದಕ್ಕೆ ಹಾಕಿ ಒಂದು ಕತೆ ಮಾಡ್ಕೊಂಡಿದ್ದೀವಿ